ನಮಸ್ಕಾರ, ಎಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಸತ್ಯ ಸಾಯಿಬಾಬಾ ಅವರ 94ನೇ ವರ್ಷದ ಪ್ರಯುಕ್ತ ನಡೆದ ಪ್ರೇಮ ಜ್ಯೋತಿ ಬೈಕ್ ರ್ಯಾಲಿ ಕಾರ್ಯಕ್ರಮಕ್ಕೆ ತುಮಕೂರಿನಲ್ಲಿ ಮುರಳೀಧರ್ ಹಾಲಪ್ಪ ಚಾಲನೆ ನೀಡಿದರು. ಯುವ ಸಬಲೀಕರಣ ಯೋಜನೆಯಡಿ ವಿದ್ಯಾವಂತ ಯುವಕ ಯುವತಿಯರು ತರಬೇತಿ ನೀಡಲಾಗುತ್ತದೆ. ಕೌಶಲ್ಯ ಪಡೆದುಕೊಂಡವರಿಗೆ ಉದ್ಯೋಗ ಲಭ್ಯವಾಗುತ್ತದೆ ಎಂದು ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಹೇಳಿದರು. ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ಸತ್ಯ ಸಾಯಿಬಾಬಾರ 94ನೇ ವರ್ಷದ ಪ್ರಯುಕ್ತ ಪ್ರೇಮ ಜ್ಯೋತಿಯ ಬೈಕ್ ರ್ಯಾಲಿ ಉದ್ಘಾಟಿಸಿ ವಿದ್ಯಾವಂತರು ಯುವ ಯುವತಿಯರು ಶಿಬಿರದಲ್ಲಿ ಭಾಗವಹಿಸಿ ಮುಂದಿನ ಭವಿಷ್ಯಕ್ಕೆ ಅಗತ್ಯವಾಗಿರುವ ಕೌಶಲ್ಯವನ್ನು ಪಡೆದುಕೊಳ್ಳಬೇಕು ಎಂದರು. ಶ್ರೀ ಸತ್ಯ ಸಾಯಿಬಾಬಾರವರ ಸಮಾಜದ ಅಭಿವೃದ್ಧಿಗೆ ಹಾಗೂ ನಿರುದ್ಯೋಗಿ ಬಡವರು ಸೇರಿದಂತೆ ಸಮಾಜದ ಅಭಿವೃದ್ಧಿಗೆ ದುಡಿದಿದ್ದಾರೆ. ಸತ್ಯ ಸಾಯಿಬಾಬಾ ಹೆಸರಿನ ಸಂಸ್ಥೆಗಳು ದೇಶಾದ್ಯಂತ ಹಲವಾರು ಕಾರ್ಯಗಳು ನಡೆಯುತ್ತಿವೆ. ಬೆಳಗಾವಿನಿಂದ ಯುವಕರು ಪ್ರೇಮ ಜ್ಯೋತಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಎಲ್ಲಾ ಜಿಲ್ಲೆಗಳಲ್ಲಿ ಸತ್ಯ ಸಾಯಿಬಾಬಾರವರ ಜೀವನದ ಮಹತ್ವ ಕಾರ್ಯಗಳು ತಿಳಿಸುವ ಮೂಲಕ ಶಿಬಿರಕ್ಕೆ ಭಾಗವಹಿಸಿದ್ದಾರೆ ಎಂದರು. ಶಿಬಿರದಲ್ಲಿ ಉದ್ಯೋಗಿಗಳು, ಪ್ರೊಫೆಸರ್, ಶಿಕ್ಷಣ ತಜ್ಞರು, ವೈದ್ಯರು, ಇಂಜಿನಿಯರ್ಸ್, ಉದ್ಯಮಿ ಸೇರಿದಂತೆ ಹಲವಾರು ವಿಭಾಗದ ನುರಿತ ತಜ್ಞರು ಭಾಗವಹಿಸಲಿದ್ದಾರೆ. ಇದರಿಂದಾಗಿ ಯುವಶಕ್ತಿ ಸಬಲೀಕರಣ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ. ಮುಂದಿನ ಪೀಳಿಗೆಯಲ್ಲಿ ಯುವಕ ಯುವತಿಯರು ಹೇಗೆ ಬದುಕು ನಡೆಸಬೇಕು, ಉದ್ಯೋಗಿಗಳಾಗಬೇಕು ಎಂದರು. ಲೋಕಸೇವೆಗೋಸ್ಕರ 93ನೇ ವರ್ಷದ ಮುಗಿಸಿ ಇಷ್ಟು ವರ್ಷಗಳ ಕಾಲ ಚಿರಸ್ಮರಣೀಯರಾಗಿ ನಮಗೆಲ್ಲರಿಗೂ ದಾರಿದೀಪವಾಗಿ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳ ಬಾಳಿನಲ್ಲಿ ಜ್ಯೋತಿಯಾಗಿ ಕೋಟ್ಯಾಂತರ ಜನಗಳ ಮನೆಯಲ್ಲಿ ಬೆಳಕಾಗಿ ಇವತ್ತು ನಮಗೊಂದು ದಾರಿದೀಪ ಅವರ ಸ್ಮರಣೆ. ಇದು 94ನೇ ಜಯಂತಿ. ಇವತ್ತು ಹಲವಾರು ಜನ ಅವರ ವಿದ್ಯಾರ್ಥಿಗಳು, ಅವರ ಭಕ್ತರು ಇವತ್ತಿಲ್ಲಿ ತುಮಕೂರಿಗೆ ಆಗಮಿಸಿದ್ದಾರೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಶಾಲೆಗಳಲ್ಲಿ, ಅವರ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಈಗ ಜೀವನದಲ್ಲಿ ಸ್ವಂತ ಕಾಲಲ್ಲಿ ಅವರು ನಿಂತ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಇದೇ 19ನೇ ತಾರೀಕಿಂದ 4 ದಿನಗಳ ಕಾಲ ಮುದ್ದೇನಹಳ್ಳಿ ನಂದಿ ಬೆಟ್ಟದ ತಪ್ಪಲಲ್ಲಿ ವಿಶ್ವೇಶ್ವರಯ್ಯನವರ ಹುಟ್ಟೂರು, ಅಲ್ಲಿಗ ದೊಡ್ಡದಾದಂಥ ಸಂಸ್ಥೆ ಸತ್ಯಸಾಯಿ ಬಾಬಾರವರ ಎಲ್ಲ ವಿದ್ಯಾ ಸಂಸ್ಥೆಗಳಿಗೆ ಅದು ಕೇಂದ್ರ ಸ್ಥಾನ ಮುದ್ದೇನಹಳ್ಳಿ. ಅಲ್ಲಿ 4 ದಿನಗಳ ಕಾಲ ಈಗ ಒಂದು ಶಿಬಿರವನ್ನು ಯುವಶಕ್ತಿಗೆ, ಯುವ ಸಮೂಹಕ್ಕೆ, ಮುಂದಿನ ಪೀಳಿಗೆಗೆ ಅವರ ಭವಿಷ್ಯಕ್ಕೆ ಒಳ್ಳೆಯದಾಗಲಿ, ಒಳ್ಳೆ ದಾರಿಯಲ್ಲಿ ಸಾಗಲಿ ಅಂತೇಳಿ. ಭೂಮಿ ಬಳಗದ ಅಧ್ಯಕ್ಷ ಸೋಮಣ್ಣ, ವಿದ್ಯೋದಯ ಕಾನೂನು ಕಾಲೇಜಿನ ಮುಖ್ಯಸ್ಥ ಚಂದ್ರಪ್ಪ, ನೋಟರಿ ಬಸವರಾಜ್, ಪುಟ್ಟ ಕಾಮಯ್ಯ, ಆಡಿಟರ್ ನಾಗರಾಜು ಸೇರಿದಂತೆ ಹಲವಾರು ಭಾಗವಹಿಸಿದರು. ಕೆಬಿ ಸಿದ್ದಯ್ಯ ಅವರ ಅಗಲಿಕೆಯಿಂದಾಗಿ ದಲಿತ ಹೋರಾಟಕ್ಕೆ ನಷ್ಟ ಉಂಟಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಎನ್ ಮೂರ್ತಿ ಹೇಳಿದ್ದಾರೆ. ಕವಿ ಹೋರಾಟಗಾರ ಕೆಬಿ ಅವರ ಅಗಲಿಕೆಯಿಂದ ದಲಿತ ಹೋರಾಟಕ್ಕೆ ಅಪಾರ ನಷ್ಟವಾಗಿದೆ. ಕೆಬಿ ಸಿದ್ದಯ್ಯ ಅವರಿಲ್ಲದೆ ಹೋರಾಟ ಕಷ್ಟವಾಗುತ್ತದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಎನ್ ಮೂರ್ತಿ ತಿಳಿಸಿದರು. ನಗರದ ಕನ್ನಡ ಭವನದಲ್ಲಿ ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಕೆಬಿ ಸಿದ್ದಯ್ಯ ಅವರಿಗೆ ನುಡಿನಮನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ದಲಿತ ಸಂಘರ್ಷ ಸಮಿತಿ ಉತ್ಕೃಷ್ಟ ಕಾಲದಲ್ಲಿ ಇದ್ದಾಗಲೇ ಹೋರಾಟ ತೀವ್ರವಾಗಿತ್ತು. ಉಗ್ರವಾದ ಹೋರಾಟ ಮಾಡುತ್ತಿದ್ದ ಬಗ್ಗೆ ಕೆಬಿ ಪ್ರಶಂಸಿದ್ದರು. ದಾಸನಪುರದ ಹಾಡನ್ನು ಕೆಬಿ ಅವರೊಂದಿಗೆ ಕೂಡಿ ರಚಿಸಿದ್ದೆವು. ಕೆಬಿ ಪ್ರಾಮಾಣಿಕ ಮತ್ತು ತಾಯಿ ಹೃದಯದ ವ್ಯಕ್ತಿತ್ವದವರು ಎಂದರು. ಅಂತರ್ಜಾತಿ ವಿವಾಹದ ಪ್ರೊಫೆಸರ್ ಕೆ ಕೃಷ್ಣಪ್ಪ ಅವರ ಆದರ್ಶದಂತೆ ಕೆಬಿ ಅಸ್ಪೃಶ್ಯತೆಯರಲ್ಲಿಯೇ ಅಂತರ್ಜಾತಿ ವಿವಾಹವಾದರು. ಖಂಡಕಾವ್ಯ ಪ್ರಕಾರ ಬರೆಯುವ ಮೂಲಕ ವಿಶಿಷ್ಟ ಶೈಲಿಯನ್ನು ಸೃಷ್ಟಿಸಿ ವಚನ ಸಾಹಿತ್ಯದಂತೆ ಖಂಡಕಾವ್ಯ ಸಾಹಿತ್ಯವನ್ನು ಮೈಲಿಗಲ್ಲಾಗಿಸಿದ್ದರು ಎಂದರು. ಕೆಬಿ ಸಿದ್ದಯ್ಯನವರ ನುಡಿ ನಮನ ಅಂತ ಹೇಳಿ ರಾಮಯ್ಯನ ಅವರು ನ್ಯಾಯಮೂರ್ತಿ ಆಯೋಗದ ವರದಿ ಜಾರಿ ಅಸ್ಪೃಶ್ಯತೆ ಮುಕ್ತಗೊಳಿಸಿ, ಸಂವಿಧಾನ ಉಳಿಸಿ, ಕೋಮು ಗಲಭೆ ಮುಕ್ತಗೊಳಿಸಿ, ಈ ರೀತಿ ಅವರ ನುಡಿ ನಮನದ ಅಂಗವಾಗಿ ಮುಖ್ಯವಾದ 2 ಸಬ್ಜೆಕ್ಟನ್ನು ತಗೊಂಡಿದ್ದೇನೆ, ಸದಾಶಿವ ಆಯೋಗ ಮತ್ತು ಸಂವಿಧಾನ. ಮೊದಲಿಗೆ ಕೆಬಿ ಸಿದ್ದಯ್ಯರವರನ್ನು ನಾವು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನೆನೆಯಬೇಕಾಗುತ್ತೆ. ನುಡಿ ನಮನದಲ್ಲಿ ಮಾಜಿ ಶಾಸಕ ಗಂಗಾ ಹನುಮಯ್ಯ, ಎಪಿಎಂಸಿ ಸದಸ್ಯ ವಿಟಿ ವೆಂಕಟರಾಮ್, ಡಾಕ್ಟರ್ ಸಂಜೀವ ಮೂರ್ತಿ, ನಂದೀಶ್ ಸೇರಿದಂತೆ ತಾಲೂಕುಗಳ ಮುಖಂಡರು ಪಾಲ್ಗೊಂಡಿದ್ದರು. ಹಂಗಾಗಿ ದಲಿತ ಚಳವಳಿಗೆ
ಒಂದು ನೆಲೆಯನ್ನ ಕೊಟ್ರು, ದಲಿತ ಚಳುವಳಿಗೆ ರೂಪುರೇಷವನ್ನ ಕೊಟ್ರು, ದಲಿತ ದಲಿತರ ಕಾಲನಿಗಳಿಗಾಗಿ ಅವ್ರು ಎಲ್ಲಿ ಗಣಿಮೆ ಆಗ್ತದೆ, ಎಲ್ಲಿ ದೌರ್ಜನ್ಯ ಆಗ್ತದೆ, ಎಲ್ಲಿ ಅಸ್ಪೃಶ್ಯತೆ ನಡೀತದೆ ಅಂತ ಸಂದರ್ಭದಲ್ಲಿ ದಲಿತ ಹೋರಾಟ ಮಾಡಿ ದಲಿತ ಸಂಘರ್ಷ ಸಮಿತಿಗೆ ಒಂದು ಶಕ್ತಿಯಾಗಿದ್ರು. ಹಂಗಾಗಿ ಇವತ್ತು ನಾವು ಯಾಕೆ ಇವತ್ತು ನಡೀತಾ ಇದ್ದೀವಿ ಅಂತಂದ್ರೆ, ಇಡೀ ರಾಜ್ಯದಲ್ಲಿ ಅವರು ಒಂದು ಶಕ್ತಿ, ಎಲ್ಲ ಜಾತ್ಯತೀತ ಜನಕ್ಕೆ ಒಂದು ಶಕ್ತಿ ಆಗಿದ್ರು. ಇನ್ನೊಂದೇನಂತಂದ್ರೆ ನಾವಿತ್ತೆಲ್ಲ ಯೋಚನೆ ಮಾಡ್ಬೋದು, ಯಾವ್ದೋ ಒಬ್ಬ ರಾಜಕೀಯದಾಗಿರ್ಬೋದು, ಒಬ್ಬ ಫಿಲಂ ಆಕ್ಟರ್ ಆಗಿರ್ಬೋದು, ಕೆಲವರು ಸ್ವಾಮೀಜಿಗಳು ಮರಣ ಹೊಂದಿದ ಮರಣ ಹೊಂದಿದಂತ ಸಂದರ್ಭದಲ್ಲಿ ಏಕಾಬಂದಿ ಎರಡು ದಿವಸ ಮಾತ್ರ ಮಾಧ್ಯಮಗಳು. ದೇವನಹಳ್ಳಿಯ ಡ್ರೀಮ್ ಝೋನ್ ವಿದ್ಯಾಸಂಸ್ಥೆಯಲ್ಲಿ ಜೇನರ ಫ್ಯಾಷನ್ ಶೋ ಎಲ್ಲರ ಗಮನ ಸೆಳೆಯಿತು. ದೇವನಹಳ್ಳಿ ಪಟ್ಟಣದ ಬೂದಿಗೆರೆ ರಸ್ತೆಯಲ್ಲಿನ ಡ್ರೀಮ್ ಝೋನ್ ವಿದ್ಯಾಸಂಸ್ಥೆಯಲ್ಲಿ ಚಿನ್ನರ ಫ್ಯಾಷನ್ ಶೋ ಹಾಗೂ ರ್ಯಾಂಪ್ ವಾಕ್ ಕಾರ್ಯಕ್ರಮ ನಡೆಯಿತು. ಬೆಂಗಳೂರಿನ ಹೆಸರಾಂತ ಫ್ಯಾಷನ್ ಡಿಸೈನ್ ವಿದ್ಯಾಸಂಸ್ಥೆಯು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪಡೆದಿರುವ ಅಂಗಸಂಸ್ಥೆ ದೇವನಹಳ್ಳಿ ಡ್ರೀಮ್ ಝೋನ್ ನಲ್ಲಿ ಇಂದು ಚಿನ್ನರ ಫ್ಯಾಷನ್ ಶೋ ಹಾಗೂ ರ್ಯಾಂಪ್ ವಾಕ್ 2019 ಕಾರ್ಯಕ್ರಮ ಕಲರ್ಫುಲ್ ಆಗಿ ನಡೆಯಿತು. ಫ್ಯಾಷನ್ ಡಿಸೈನ್, ಅನಿಮೇಷನ್, ವೆಬ್ ಡಿಸೈನ್, ವೆಬ್ ಡೆವಲಪ್ಮೆಂಟ್, ಇಂಟೀರಿಯರ್ ಡಿಸೈನ್ ಇನ್ನಿತರೆ ಕೋರ್ಸ್ಗಳನ್ನು ಡ್ರೀಮ್ ಝೋನ್ ಸ್ಕೂಲ್ ಆಫ್ ಕ್ರಿಯೇಟಿವ್ ಸ್ಟಡಿಯಲ್ಲಿ ಲಭ್ಯವಿದ್ದು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇಂತಹ ಕೋರ್ಸ್ಗಳು ಸಹಕಾರಿಯಾಗುತ್ತದೆ. ಮುಂದುವರೆದ ಯುಗದಲ್ಲಿ ಎಲ್ಲರೂ ಹೊಸತನ್ನು ಬಯಸುತ್ತಾರೆ. ದಿನ ಕಳೆದಂತೆ ಹೊಸ ಹೊಸ ಟ್ರೆಂಡ್ ಬರುತ್ತಿದೆ, ಅದಕ್ಕೆ ತಕ್ಕಂತೆ ಯುವ ಪೀಳಿಗೆ ಸಾಗುತ್ತಿದೆ. ಸ್ಪರ್ಧಾತ್ಮಕ ಯುಗದಲ್ಲಿ ಇಂತಹ ಕೋರ್ಸ್ಗಳು ಅವಶ್ಯಕ ಹಾಗೂ ಮಕ್ಕಳಲ್ಲಿನ ಕಲೆಗಳನ್ನು ಹೊರಹಾಕಲು ಇಂತಹ ವೇದಿಕೆ ಸಹಕಾರಿಯಾಗಲಿದೆ ಎಂದು ತಾಲೂಕು ಪಂಚಾಯತಿ ಅಧ್ಯಕ್ಷೆ ಚೈತ್ರ ವೀರೇಗೌಡ ತಿಳಿಸಿದರು. ಕಲೆ ಎಂಬ ವಿದ್ಯೆ ಯಾರಿಂದಲೂ ಕಸಿಯಲಾಗದು, ಅದನ್ನು ಸಮಾಜಕ್ಕೆ ಸಾರ್ವಜನಿಕ ವಲಯದಲ್ಲಿ ಪ್ರದರ್ಶನ ಮಾಡಿ ತಮ್ಮ ಪ್ರತಿಭೆಯನ್ನು ಗುರುತಿಸಿಕೊಳ್ಳಲು ಪ್ರಯತ್ನ ಮಾಡುವುದು. ನಿಮ್ಮ ಕರ್ತವ್ಯ ಕೌಶಲ್ಯ ತರಬೇತಿ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಅದು ಅನುಕೂಲವಾಗುತ್ತದೆ ಎಂದು ಜಿಲ್ಲಾ ಪಂಚಾಯತಿ ಸದಸ್ಯ ಅನಂತ್ ಕುಮಾರ್ ಚಿನ್ನಪ್ಪ ತಿಳಿಸಿದರು. ಕಲೆಯನ್ನ ಬೆಳೆಸೋದಾಗಿರ್ಬೋದು, ಇವತ್ತ ಹೇಳ್ತಿದ್ರು ಸ್ಪಿರಿಚುವಲ್ಸ್ಗೆಲ್ಲ ಒಂದು ಉಪಯುಕ್ತವಾದ ಕ್ಲಾಸಸ್ ನಡೆಯುತ್ತೆ ಅಂತ. ಸ್ಕಿಲ್ ಡೆವಲಪ್ಮೆಂಟ್, ನಮ್ಮಲ್ಲಿ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ತಾ ಇದ್ವಿ. ಅದೇ ರೀತಿ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀರಾ. ಇದರಲ್ಲಿ ಎಲ್ಲರೂ ಭಾಗವಹಿಸಿ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ಕೂಡ ನಮ್ಮ ತಾಲೂಕಲ್ಲಿ ಇವತ್ತು ನಡೀತಿದೆ. ಆದ್ರೆ ಮುಂದೆ ಸ್ಟೇಟ್ ಲೆವೆಲ್ ಅಲ್ಲಿ ಹೋಗುವಂತ ಕೆಲಸ ಆಗ್ಬೇಕು. ಅವರಿಗೆಲ್ಲ ಶುಭವನ್ನ ಹಾರೈಸುತ್ತೇನೆ. ಬೆಂಗಳೂರಿನ ಗುರುಕುಲದಲ್ಲಿ 3 ತಿಂಗಳ ಉಚಿತ ಕೌಶಲ್ಯ ತರಬೇತಿ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಎಂದು ಸಂಸ್ಥೆಯ ಪ್ರಮುಖರು ಹೇಳಿದ್ದಾರೆ. ದಿ ನರ್ಜ್ ಫೌಂಡೇಶನ್ ಬೆಂಗಳೂರು ಈ ಸಂಸ್ಥೆಯು ಬಡತನ ನಿರ್ಮೂಲನೆ ಉದ್ದೇಶವನ್ನಾಗಿಟ್ಟುಕೊಂಡು ಗ್ರಾಮೀಣ ಪ್ರದೇಶದ ಬಡ ನಿರುದ್ಯೋಗಿ ಯುವಕ ಯುವತಿಯರಿಗೆ ಬೆಂಗಳೂರಿನಲ್ಲಿರುವ ಗುರುಕುಲದಲ್ಲಿ 3 ತಿಂಗಳು ಉಚಿತ ಜೀವನ ಕೌಶಲ್ಯ ಮತ್ತು ವೃತ್ತಿ ಕೌಶಲ್ಯ ನೀಡಲಾಗುತ್ತಿದೆ. 18-26 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಿ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಎಂದು ಸಂಸ್ಥೆಯ ಮುಖಂಡರು ತಿಳಿಸಿದರು. ಈ ತರಬೇತಿ 3 ತಿಂಗಳು ಇರಲಿದ್ದು ಊಟ ವಸತಿ ಸೌಲಭ್ಯ ಉಚಿತವಾಗಿ ನೀಡಲಾಗುತ್ತಿದೆ. ತರಬೇತಿ ಮುಗಿದ ನಂತರ ಯುವಕ ಯುವತಿಯರಿಗೆ 100% ಉದ್ಯೋಗ ಕಲ್ಪಿಸಲಾಗುವುದು. ಗುರುಕುಲದಲ್ಲಿ ಕಸ್ಟಮರ್ ಸರ್ವಿಸ್ ಕೋರ್ಸ್ಗಳು ಲಭ್ಯವಿದ್ದು ಅದರಲ್ಲಿ ಸ್ಪೋಕನ್ ಇಂಗ್ಲಿಷ್, ಕಂಪ್ಯೂಟರ್ ಸ್ಕಿಲ್ಸ್, ಸಂದರ್ಶನ ಕೌಶಲ್ಯ, ಡಿಜಿಟಲ್ ಲಿಟರಸಿ ಮತ್ತು ಇಕೋನಾಮಿಕಲ್ ಫೌಂಡೇಶನ್ ಇತ್ಯಾದಿ ತರಗತಿಗಳು ಇರುತ್ತದೆ. 9 ದಿನ ಸ್ಟೂಡೆಂಟ್ಸ್ ಬಂದು ನಮ್ಮ ಬಳಿ ಅಂದ್ರೆ ಬ್ಯಾಂಗ್ಳೂರಲ್ಲಿ ನಮ್ಮ ಟ್ರೈನಿಂಗ್ ಸೆಂಟರ್ ಇರುತ್ತೆ. ಸೊ ಇಲ್ಲಿ ಅವರು 90 ದಿನಗಳ ಕಾಲ ಇದ್ದು ಅದಾದ ನಂತರ ಅವ್ರಿಗೆ ಕೆಲಸ ಸಿಗುವಂತ ಒಂದು ಪ್ರೋಗ್ರಾಮ್. ಸೊ ಈ 90 ದಿನ ಏನೇನು ನಡೆಯುತ್ತೆ ಅನ್ನೋದೇ ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ.
ಸೊ ಈ ಫಸ್ಟ್ ಆಫ್ ಆಲ್ ಈ 90 ದಿನ ಬ್ಯಾಂಗ್ಳೂರಲ್ಲೇ ಯಾಕೆ ಬಂದಿರಬೇಕು, ಅವ್ರವ್ರ ಹಳ್ಳಿಗಳಲ್ಲೇ ಯಾಕೆ ಟ್ರೈನಿಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ಇವಾಗ ನಾವು ಇದಕ್ಕೆ ಇನ್ವೆಸ್ಟ್ ಮಾಡಿರೋದು ತುಂಬ ದೊಡ್ಡ ಮೊತ್ತ. ಏನಕ್ಕೆ ಅಂತಂದರೆ, ಒಂದು ಇನ್ಸ್ಟಿಟ್ಯೂಟ್ ಯಾವ ರೀತಿ ಇರುತ್ತೆ, ಒಂದು ಗುರುಕುಲದಲ್ಲಿ 10 ಜನ 15 ಜನ ಟ್ರೈನರ್ಸ್ ಇರ್ತಾರೆ, ಪ್ರಿನ್ಸಿಪಲ್ ಇರ್ತಾರೆ, ವಾರ್ಡನ್ ಇರ್ತಾರೆ, ಸೆಕ್ಯೂರಿಟಿ ಇರ್ತಾರೆ, ಅದ್ರ ಜೊತೆಯಲ್ಲಿ ಅವ್ರಿಗೆ ತರಬೇತಿ ತಕ್ಕಂತೆ ಲ್ಯಾಬ್ಗಳನ್ನ ನಾವು ಸೃಷ್ಟಿ ಮಾಡಿದ್ದೀವಿ. ಸೊ ಇದು ಎಲ್ಲ ಕಡೆ ಇರ್ಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದಾಗಿ ಬ್ಯಾಂಗ್ಳೂರಲ್ಲಿ ಒಂದು ಕಡೆ ಒಳ್ಳೆ ಫೆಸಿಲಿಟಿ ಕೊಟ್ಟು ನಾವು ಮಕ್ಕಳನ್ನ ಕರೆಸ್ತಾ ಇದ್ದೀವಿ. ಇನ್ನೊಂದು ಕಾರಣ ಏನಕ್ಕಪ್ಪ ಅಂತಂದ್ರೆ, ಇವಾಗ ನಾವು ಅವ್ರವ್ರ ಜಿಲ್ಲೆಯಲ್ಲಿ ಟ್ರೈನಿಂಗ್ ಕೊಟ್ಟರೆ ಒಳ್ಳೆ ಕೆಲಸ ಅಂತ ಸಿಗೋದು ಹಳ್ಳಿಗಳಲ್ಲಿ, ಐ ಮೀನ್ ಸಿಟಿಗಳಲ್ಲಿ ಮಾತ್ರ. ಸೊ ಅವರು ಹಳ್ಳಿಯಿಂದ ಸಿಟಿಗೆ ವರ್ಗಾವಣೆ ಆಗಲೇಬೇಕು. ಆದ್ರೆ ವರ್ಗಾವಣೆ ಕೆಲಸದ ವಿಷಯದಲ್ಲಿ ಆದಾಗ ಅಡ್ಜಸ್ಟ್ ಆಗಿಲ್ಲ ಅಂತಂದ್ರೆ ಅವರು ಬಿಟ್ಟು ಬಂದ್ಬಿಡ್ತಾರೆ. ಸೊ ಅದರಿಂದಾಗಿ 3 ತಿಂಗಳ ಕಾಲ ಅವ್ರಿಗೆ ಅದನ್ನು ಕೂಡ ಟ್ರೈನಿಂಗ್ ಆಗಿ ನಾವು ಕೊಡ್ತೀವಿ. ಹೆಂಗಪ್ಪ ಅಂತಂದ್ರೆ, ಮೊದಲನೇದಾಗಿ ನಾವು ಈ 90 ದಿನದಲ್ಲಿ 3 ವಿಧವಾಗಿ ಹೇಳ್ಕೊಡ್ತೀವಿ ಟ್ರೈನಿಂಗ್. ಮೊದಲನೇದು ಶಿಸ್ತು, ಎರಡನೇದು ಲೈಫ್ ಸ್ಕಿಲ್ ಅಂತ ಹೇಳ್ಕೊಡ್ತೀವಿ, ಅಂದ್ರೆ ಜೀವನಕ್ಕೆ ಬೇಕಾಗಿರುವಂತ ಕೌಶಲ್ಯ. ಮೂರನೇದು ಲೈವ್ಲಿಹುಡ್, ಅಂದ್ರೆ ಅವ್ರ ಕೆಲಸಕ್ಕೆ ಏನೇನು ಟೆಕ್ನಿಕಲ್ ಸ್ಕಿಲ್ಸ್. ಬ್ಯಾಚ್ಗಳು ಪ್ರಾರಂಭವಾಗಲಿದ್ದು ಸೀಮಿತ ಸೀಟ್ಗಳು ಇರುವುದರಿಂದ ಮೊದಲು ಬಂದವರಿಗೆ ಆದ್ಯತೆ ನೀಡಲಾಗುವುದೆಂದು ಹೇಳಿದರು. ಇದೀಗ ಸ್ಮಾಲ್ ಬ್ರೇಕ್, ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತೆ. ಬ್ರೇಕ್ನ ಬಳಿಕ ವಾರ್ತೆಗಳಿಗೆ ಮತ್ತೆ ಸ್ವಾಗತ. ಪಾವಗಡ ತಾಲೂಕಿನಲ್ಲಿ ಹಲವು ಸಮಸ್ಯೆಗಳು ತಾಂಡವ ಆಡುತ್ತಿದ್ದು, ಆ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾರ್ಯ ನಿರ್ವಹಿಸಬೇಕೆಂದು ಸಂಸದ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳು ತಾಂಡವವಾಡುತ್ತಿದ್ದು, ಆ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಹೆಚ್ಚೆತ್ತು ಕಾರ್ಯನಿರ್ವಹಿಸಬೇಕೆಂದು ಸಂಸದ ನಾರಾಯಣಸ್ವಾಮಿ ತಿಳಿಸಿದರು. ಪಟ್ಟಣದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಏರ್ಪಡಿಸಿದ ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಅವರು, ಪಾವಗಡ ತಾಲೂಕು ಹಿಂದುಳಿದ ಪ್ರದೇಶ ಎಂದು ಅಣೆಪಟ್ಟಿ ಪಡೆದಿದ್ದು, ಅದನ್ನು ಪ್ರಗತಿಯತ್ತ ಕೊಂಡೊಯ್ಯುವುದು ಅಧಿಕಾರಿಗಳ ಮೇಲಿದೆ. ಕೆಲ ಅಭಿವೃದ್ಧಿ ನಿಗಮಗಳ ಸೌಲಭ್ಯಗಳನ್ನು ಅಧಿಕಾರಿಗಳ ಫಲಾನುಭವಿಗಳನ್ನು ವಂಚಿಸುತ್ತಿರುವುದು ಕೇಳಿ ಬಂದಿದ್ದು, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಸೂಚಿಸಲಾಗುವುದು. ತಾಲೂಕು ಆರೋಗ್ಯ ಅಧಿಕಾರಿಗಳು ಸಾರ್ವಜನಿಕರಿಗೆ ಸಮರ್ಪಕವಾಗಿ ಸ್ಪಂದಿಸಬೇಕು. ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ ವಸೂಲಿ ದಂಧೆ ನಡೆಯಬಾರದು. ಬಡವರಿಗಾಗಿ ತುರ್ತು ಸೇವೆ ಸಲ್ಲಿಸಲು ವೆಹಿಕಲ್ಗೆ ಡೀಸೆಲ್ ನೆಪದಲ್ಲಿ ಹಣ ಕೇಳುವುದು ಸರಿಯಲ್ಲ ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ತಾಲೂಕಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೆಟ್ಟು ನಿಂತಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಕಿವಿಗೊಡದಿರುವುದು ನಾಚಿಕೇಡು. ಶೀಘ್ರವಾಗಿ ರಿಪೇರಿ ನಡೆಸಿ ಶುದ್ಧ ಕುಡಿಯುವ ನೀರನ್ನು ಒದಗಿಸಿ ಎಂದು ಜಿಲ್ಲಾ ಪಂಚಾಯತಿ ನಾಗರಾಜರವರಿಗೆ ಸೂಚಿಸಿದರು. ನೀವು ಬಂದು ಟಿಪಿ ಅಧ್ಯಕ್ಷನ MLA MP ಕೇಳ್ಬೇಕು ಸರ್, ಹಿಂಗ ಹಾಕ್ಬಿಟ್ಟಿರಿ ಸರ್, ದಯವಿಟ್ಟು ಕೊಡಿ ಸರ್ ಅಂತ ಅವ್ರು ನಾಟಕ ಹೇಳ್ಬೇಕು. ರಾಜಕಾರಣಿಗಳಿಗೆ ಯಾವ ಕೊಟ್ಟರೆ ನನಗೆ ಏನೋ ಸಂಬಳ ಪತ್ರ ನನಗಿಲ್ಲ, ನಾನೇ ಶಿಕ್ಷಣ ಬರ್ಬೇಕು. ನೋಡ್ರಿ, ನಾವು ಹುಡ್ಕೊಂಡ ಕೆಲಸ ಮಾಡ್ಬೇಕು ಈ ಕ್ಷೇತ್ರದಲ್ಲಿ, ಜನ ಹುಡುಕಿ ಹುಡುಕಿ ಕೆಲಸ ಮಾಡ್ಬೇಕು, ಕೈ ಮುಗಿದು ಕೆಲಸ ಮಾಡ್ಬೇಕು ಅಂತ ಕ್ಷೇತ್ರದಲ್ಲಿ ಚಿಂತಾಮಣಿಯ ಹೂ ಉಲ್ಲಾ ಶಾವಲಿ ದರ್ಗಾದ 48ನೇ ಗಂಧೋತ್ಸವ ಅದ್ಧೂರಿಯಿಂದ ನಡೆಯಿತು. ನಗರದ ಹೊರವಲಯದ ಕನ್ನಿಶೆಟ್ಟಿಹಳ್ಳಿ ಗ್ರಾಮದ ಬಳಿ ಇರುವ ಹೂ ಉಲಾಶಾವಲಿ ದರ್ಗಾದ 48ನೇ ಗಂಧೋತ್ಸವವು ರಾತ್ರಿ ಅದ್ದೂರಿಯಾಗಿ ನಡೆಯಿತು. ಸುಮಾರು 60 ವರ್ಷಗಳ ಇತಿಹಾಸ ಹೊಂದಿರುವ ದರ್ಗಾ ಗಂಧೋತ್ಸವದಲ್ಲಿ ಸುತ್ತಮುತ್ತಲು ಗ್ರಾಮದ ಹಾಗೂ ರಾಜ್ಯದ ನಾನಾ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡಿದ್ದರು. ನಗರದ ಬಾನುಬಿ ಅಮ್ಮ ಅವರ ದರ್ಗಾದಿಂದ ಹೊರಟ ಗಂಧೋತ್ಸವದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ಹೊರಟ ಕೃಷ್ಣರಾಜಪುರ ಗ್ರಾಮದ ಮೂಲಕ ಹೂ ಉಲಾಶಾವಲಿ ದರ್ಗಾ ತಲುಪಿಸಿತು. ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಗಂಧವನ್ನು ದರ್ಗಾದಲ್ಲಿ ಸಮರ್ಪಿಸಲಾಯಿತು. ದರ್ಗಾದ ಧರ್ಮಗುರು ಸೈಯದ್ ನೂರುದ್ದೀನ್ ಶಾ ರಫಾಯಿ ಮಾತನಾಡಿ, ದೇಶದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ, ಸಾರ್ವಜನಿಕರು ಶಾಂತಿ ನೆಮ್ಮದಿ ಆರೋಗ್ಯವಾಗಿ ಬಾಳಲಿ ಎಂದು ಗಂಧೋತ್ಸವದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಎಂದು ತಿಳಿಸಿದರು. ಸುಮಾರು 50 ವರ್ಷದಿಂದ ನಡೀತಾ ಇದೆ, ಇಲ್ಲಿ ಬೇಕಾದಷ್ಟು ಜನ ಬರ್ತಾ ಇರ್ತಾರೆ. ಏಕೆಂದರೆ ಈಗ ಉರ್ಸು ಸಮಾರಂಭ ಇದೆ, ಹೆಚ್ಚು ಕಮ್ಮಿ ಇವತ್ತು ಚಿಂತಾಮಣಿ, ಕೋಲಾರ, ಹೊಸಕೋಟೆ, ಬೆಂಗಳೂರು, ಅಕ್ಕಪಕ್ಕದ ಹಳ್ಳಿಗಳಿಂದ ಇಲ್ಲಿ ಹಿಂದೂ ಮುಸ್ಲಿಂ ಜಾತಿ ಭೇದ ಏನೂ ಇಲ್ಲ, ಎಲ್ಲರ ಜಾತಿಗಳು ಬರ್ತಾರೆ, ಎಲ್ಲ ಜಾತಿಯವರು ಬರ್ತಾರೆ, ಎಲ್ಲ ಅವ್ರ ಅಡಕೆ ಏನು ಇರ್ತದೆ ಅದು ಇದು ಮಾಡಿಕೊಂಡು ಪೂರ ಮಾಡಿಕೊಂಡು ಖುಷಿ ಖುಷಿಯಾಗಿ ಅವರು ಒಯ್ತಾರೆ. ಇಲ್ಲಿದ್ದು ಎಲ್ಲ ಕಾರ್ಯ ನಿರ್ವಹಿಸ್ತಾ ಇರೋದು ನಮ್ಮ ಸೈಯದ್ ನೂರುದ್ದೀನ್ ಶಾ ಸರ್ ಖಲೀಫೆ ರಫಾಯಿ ಅಹಮದುಲ್ ಖಾದ್ರಿ ಅಂತ ಇವರು ಇಲ್ಲಿದ್ದು ಸಜ್ಜಾದ ನಶಿ. ಇಲ್ಲಿ ಪೂರ್ತಿ ಏನು ಕಾರ್ಯ ಇದೆ ಎಲ್ಲ ಇವರು ನಿಭಾಯಿಸ್ಕೊಂಡು ಸುಮಾರು 50 ವರ್ಷದಿಂದ ಇವರೇ ಎಲ್ಲ ನೋಡ್ತಾ ಇದ್ದಾರೆ. ಅಂದರೆ ಇಲ್ಲಿದ್ದು ಎಲ್ಲ ಏನು ಜವಾಬ್ದಾರಿ ಇದೆ,
ಜನ ಬರೋದು ಹೋಗೋದು ಅವ್ರಿಗೆ ಊಟ. ಮುಖಂಡರಾದ ತಾಜುದ್ದೀನ್ ಸೈಯದ್, ಚಾಂದ್ ಪಾಷಾ, ಅಬ್ದುಲ್ ಖಾದರ್, ಇಮ್ತಿಯಾಸ್ ಅಹಮದ್ ಭಾಗವಹಿಸಿದರು. ಗಂಧೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ತಿಪಟೂರಿನಲ್ಲಿ ಸಿರಿಕನ್ನಡ ವ್ಯಾಕರಣ ಪುಸ್ತಕ ವಿತರಣೆ ಹಾಗೂ ಅಭಿನಂದನಾ ಸಮಾರಂಭವನ್ನು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಘದ ವತಿಯಿಂದ ಆಯೋಜಿಸಲಾಗಿತ್ತು. ಭಾರತದಲ್ಲಿ ನಮ್ಮನ್ನು ಆಳುವ ರಾಜಕೀಯ ನಾಯಕರಲ್ಲಿ ಆದರ್ಶಗಳು ಮರೆಯಾಗುತ್ತಿವೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಪ್ರಭುವಾಗಬೇಕಾಗಿತ್ತು, ಆದರೆ ಜನನಾಯಕರೇ ಪ್ರಭುಗಳಾಗಿ ಜನರನ್ನು ಮೆರೆಯುತ್ತಿರುವುದು ವಿಷಾದನೀಯ ಎಂದು ಬೆಂಗಳೂರು ರಾಷ್ಟ್ರೀಯ ನಾಯಕ ಶಾಲೆ ನಿರ್ದೇಶಕರಾದ ಬಸವಯ್ಯ ವಿಷಾದ ವ್ಯಕ್ತಪಡಿಸಿದರು. ತಿಪಟೂರು ಶ್ರೀ ಸತ್ಯಗಣಪತಿ ಆಸ್ಥಾನ ಮಂಟಪದಲ್ಲಿ ಬಯಲು ಸೀಮೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಘ ತಿಪಟೂರು ವತಿಯಿಂದ ಆಯೋಜಿಸಿದ ಸಿರಿಗನ್ನಡ ವ್ಯಾಕರಣ ಪುಸ್ತಕ ವಿತರಣೆ ಹಾಗೂ ಮಕ್ಕಳ ಭಾವಗೀತೆ ಗಾಯನ ಮತ್ತು ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತದ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಪ್ರಭುವಾಗದೆ ನಮ್ಮನ್ನು ಹಾಳುವ ರಾಜಕಾರಣಿಗಳು ಪ್ರಭುವಾಗಿದ್ದಾರೆ. ಜನರ ಧ್ವನಿಯಾಗಬೇಕಾಗಿದ್ದ ಮಾಧ್ಯಮಗಳು ಬಿಕ್ಕಾರಿಯಾಗುತ್ತಿದ್ದ ಹಣ ಆಸೆಗೆ ಬಿದ್ದು ವ್ಯವಸ್ಥೆಯನ್ನು ಹಾಳು ಮಾಡುತ್ತಿವೆ. ಒಂದು ಕಾಲದಲ್ಲಿ ಶಿಕ್ಷಣ ಮತ್ತು ಅಕ್ಷರ ಜ್ಞಾನ ಒಂದು ವರ್ಗದ ಸ್ವತ್ತಾಗಿದ್ದು ಈ ವ್ಯವಸ್ಥೆ ಬದಲಾಗುವ ಸಂವಿಧಾನ ಬರಬೇಕಾಗಿತ್ತು. ಆದ್ದರಿಂದ ನಮ್ಮ ಜನ ಸಂವಿಧಾನದ ಮೌಲ್ಯಗಳು ಅರ್ಥ ಮಾಡಿಕೊಳ್ಳಬೇಕು ಎಂದು ಅವರು, ಯುವ ಜನತೆಗೆ ಕೀರ್ತಿ ಮತ್ತು ಹಣದ ಹಿಂದೆ ಹೋಗಬೇಡಿ, ನೀವು ಸಾಧನೆ ಮಾಡಿದಾಗ ಅವೆರಡೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ತಿಪಟೂರು ಉಪವಿಭಾಗಾಧಿಕಾರಿ ಕುಮಾರಿ ನಂದಿನಿ ಕೆಆರ್ ಮಾತನಾಡಿ, ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಮನುಷ್ಯನ ಜೀವನವನ್ನು ಬದಲಾಯಿಸುವ ಶಕ್ತಿ ಇದೆ. ನಮ್ಮ ಸಂಸ್ಕಾರದಿಂದ ಸಂಸ್ಕೃತಿ ಬೆಳೆಯುತ್ತದೆ. ಉತ್ತಮ ಸಂಸ್ಕಾರ ಮತ್ತು ಸಂಸ್ಕೃತಿ ಬೆಳೆಸಿಕೊಂಡರೆ ಸಮಾಜಮುಖಿಯಾಗಿ ಶಿಕ್ಷಣವನ್ನು ಪಡೆಯಲು ಸಾಧ್ಯ. ನಮ್ಮ ನಾಡಿನಲ್ಲಿ ಅನೇಕ ಮಹನೀಯರು ವ್ಯವಸ್ಥೆಯಲ್ಲಿ ಹೇಗೆ ಬದುಕಿ ಬಾಳಬೇಕು ಎಂಬುದು ನಮ್ಮ ಅನುಭವದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಹೆಚ್ಚಿನ ಅಧ್ಯಯನದಿಂದ ಉತ್ತಮ ದಾರಿ ಕಂಡುಕೊಳ್ಳಬಹುದು ಎಂದು ತಿಳಿಸಿದರು. ಎಲ್ಲ ತಾಯಿಗಳ ಮೂಲೆಯಲ್ಲಿ ಮಾಡತಕ್ಕಂಥ ವ್ಯವಸ್ಥಿತವಾದ ಜಾಗತಿಕದಲ್ಲಿ ಕಾನ್ಸೆಷನ್ ಮಾಡ್ತಾ ಇದ್ದಾರೆ. ಇದು ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ, ಮುಖ್ಯವಾಗಿ ಮೂರು ಸಂವಿಧಾನದ ಆಶಯಗಳು, ಜನರಿಗಾಗಿ, ಜನರಿಗೋಸ್ಕರ, ಜನರಿಂದ. ಆನಂದಿಗಳು ಆ ಮೂರು ಪದಗಳಿಗೆ ದಾಪತ್ಯ ಆಗಿದೆ. ಬದಲಾಗಬಹುದು ಎಲ್ಲ ಜನರು ಮಾಡುವುದು ಕೊಡುವುದು ನಿಮ್ಮ ಹೋಗಲಿಲ್ಲ ನೀವು ಕಷ್ಟವಾಗುತ್ತಿಲ್ಲ ಅಂದ್ರೆ ನೀವು ಗಿರಾಕಿದ್ದಾರೆ. ಕಾರ್ಯಕ್ರಮದಲ್ಲಿ ಚಂದನ ವಾಹಿನಿಯ ಮಧುರ ಮಧುರವಿ ಮಂಜುಳ ಗಾನ ಕಾರ್ಯಕ್ರಮ ನಿರೂಪಕರಾದ ಸಾರ್ಥವಳ್ಳಿ ನಾರಾಯಣ ಸ್ವಾಮಿ, ತುಮಕೂರು ವಿವಿ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಬ್ಬಂತಿ ಪದ್ಮನಾಭ, ತಹಶೀಲ್ದಾರ್ ಬಿ ಆರತಿ, ಇಒ ಸುದರ್ಶನ್, ಬಯಲು ಸೀಮೆ ಸಾಮಾಜಿಕ ಸಾಂಸ್ಕೃತಿಕ ಸಂಘದ ಗೌರವ ಅಧ್ಯಕ್ಷರಾದ ಜಿ ಇಂದ್ರಕುಮಾರ್, ಅಧ್ಯಕ್ಷರಾದ ನಾಗರಾಜು, ಪ್ರಧಾನ ಕಾರ್ಯದರ್ಶಿ ಭಾನು ಪ್ರಶಾಂತ್, ಉಪಾಧ್ಯಕ್ಷರಾದ ಗೌರಮ್ಮ ಮೂರ್ತಿ, ಮಕ್ಕಳ ಸಾಹಿತಿ ಡಾಕ್ಟರ್ ನಾಗರಾಜ್ ಶೆಟ್ಟಿ, ನಾದಕ್ ಪ್ರವೀಣ ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ವಾರ್ತೆಗಳು.